ಸತ್ಯ ಅನ್ನೋದು ಸ್ಮಶಾನದಲ್ಲಿ ಆರಾಮಾಗಿ ಮಲಗಿದೆ. ಯಾಕಂದ್ರೆ ಅಲ್ಲಿ ಸತ್ಯ ಹರಿಶ್ಚಂದ್ರ ಕಾಯ್ತಾ ಇದ್ದಾನೆ ಅಂತ. ಸುಳ್ಳು ಅನ್ನೋದು ಹೆದರ್ಕೊಂಡು ಊರು ತುಂಬ ಓಡಾಡ್ತಾ ಇದೆ, ಯಾಕಂದ್ರೆ ಯಮ ಬಂದು ಎನ್ಕೌಂಟರ್ ಮಾಡ್ತಾನೆ ಅಂತ. ಈಗ ನೀನೇನಾದರೂ ಸುಳ್ಳು ಹೇಳಿದ್ರೆ ನಿನ್ನ ಪಾಲಿಗೆ ನಾನೇ ಯಮ. ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಬಿಟ್ಟುಬಿಡು. ಅವನ ಹಣೆಗೆ ಬುಲೆಟ್ ತುಂಬ ಚೆನ್ನಾಗಿ ಶೂಟ್ ಆಗುತ್ತೆ ಅನಿಸ್ತು, ಅದಕ್ಕೆ ಒಳಗೊಂದಿಟ್ಟೆ. ನನ್ನ ದುಶ್ಮನ್ಗಳಿಗೆ ನಾನೇ ಎಕ್ಸ್ಪೈರಿ ಡೇಟ್ ಫಿಕ್ಸ್ ಮಾಡೋದು. ನೆಕ್ಸ್ಟ್ ಡೇಟು ನಿಂದೆ. ದೇವರು ಫಸ್ಟ್ ನನಗೆ ವಧೆ ಕೊಟ್ಟು ಆಮೇಲೆ ಗದೆ ಕೊಟ್ಟಿದ್ದಾನೆ, ಆದರೆ ನಿನ್ನ ವಿಷಯದಲ್ಲಿ ಹಾಗಲ್ಲ. ಫಸ್ಟೇ ಗದೆ ಕೊಟ್ಟಿದ್ದಾನೆ, ವಧೆ ತಿನ್ನೋ ಕೆಲಸ ಮಾಡಬೇಡ. ನಿನ್ನ ಬಗ್ಗೆ ಎಲ್ಲ ಗೊತ್ತು ಬಿಡಲೇ. ಎಲ್ಲ ಗೊತ್ತು ಅನ್ಕೊಂಡಿದ್ಯಲ್ಲ, ಅದೇ ದೊಡ್ಡ ತಪ್ಪು. ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಷ್ಟು ಅವಕಾಶ ಕೊಟ್ಟಿದ್ದೀನೋ ಅಷ್ಟು ಮಾತ್ರ ನಿನಗೆ ಗೊತ್ತು, ಮಿಕ್ಕಿದ್ದೆಲ್ಲ.